ಇಬ್ಬರು ಮತಕ್ಷೇತ್ರದಿಂದ ಇನ್ನೊಬ್ಬ ಯುವ ನಾಯಕರಾಗಿ ಬಂದಿರುವ ಅಮರೇಶ್ ನಾಯಕ್ ಅವರಿಗೆ ಮತ್ತೆ ವೇದಿಕೆ ಮೇಲಿರುವ ಎಲ್ಲ ಮುಖಂಡರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ನನ್ನ ತಂದೆ ತಾಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲ ಅಕ್ಕ ತಂಗಿಯರಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಮೊಟ್ಟ ಮೊದಲು ನನ್ನ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪನೆಯನ್ನು ಮಾಡಿ ಕೇವಲ 11 ದಿನ ಪೂರ್ತಿಯಾಗಿ 12ನೇ ದಿವಸಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ ಮೊಟ್ಟ ಮೊದಲು ಸಾರ್ವಜನಿಕ ಸಭೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಸಿಂಧನೂರು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಇತಿಹಾಸದಲ್ಲಿ ಎಂದೆಂದಿಗೂ ಕೂಡ ತಮಗೂ ಮತ್ತು ನನಗೂ ಇಬ್ಬರಿಗೂ ಕೂಡ ಮರೆಯಲಾರದೆ ಇರುವಂತ ಒಂದು ಸಭೆ ಊರು ಅಂತಂದ್ರೆ ಅದು ನಮ್ಮ ಸಿಂಧನೂರು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ತಾವೆಲ್ಲ ಕೂಡ ಇವತ್ತು ನಾನು ಇಡೀ ಸಿಂಧನೂರು ನಗರದಲ್ಲಿ ಬೈಕ್ ರ್ಯಾಲಿ ಮೂಲಕ ಯುವಕರು ನನ್ನ ಸ್ವಾಗತ ಮಾಡಿದಾಗ ನಾನು ಗಾಡಿ ಹತ್ತಿ ಎರಡೂ ಕಡೆ ಜನರನ್ನ ನಾನು ನೋಡಿದಾಗ ಜನರಲ್ಲಿ ಆ ಮುಖದಲ್ಲಿ ಇರುವಂತ ನಗು ಅವರ ಕಣ್ಣಲ್ಲಿ ಅವರು ತೋರಿಸಿರೋ ಒಂದು ಪ್ರೀತಿ ಅವರು ಏನು ಕೈಬೀಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂತ ಒಂದು ಯಾವುದೇ ಒಂದು ಅನುಮಾನ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ